ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸುಮಾರು ಜನ ಪತ್ರ ಬರೆದಿದ್ರು ಅದಕ್ಕೆ ಒಂದು ಎಪಿಸೋಡ್ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಇದು ಒಂದು ಕಾಮನ್ ಪ್ರಾಬ್ಲಮ್ ಇದು ಸುಮಾರು ಜನಗಳಲ್ಲಿ ಕಾಣುವಂತ ಕಾಡುವಂತ ಒಂದು ದೊಡ್ಡ ಸಮಸ್ಯೆ ಅದರಲ್ಲೂ ಈ ಮಾಟಮಂತ ತಂತ್ರಗಳಿಂದ ಅನುಭವಿಸುತ್ತಿರೋರಿಗೆ ಈ ಒಂದು ಸಮಸ್ಯೆಗಳು ಬಹಳ ಜಾಸ್ತಿ ಆಗುತ್ತೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಮತ್ತೆ ಕೆಲವು ಟೈಮು ಅವರು ಹುಟ್ಟಿದ ವಾರದಲ್ಲೂ ಕೂಡ ಜಾಸ್ತಿ ಆಗಿಬಿಡುತ್ತೆ ಈ ಸಮಸ್ಯೆ ಆ ಸಮಸ್ಯೆ ಏನಪ್ಪ ಅಂತಂದ್ರೆ ಒಂದೊಂದಾಗಿ ನಾನು ಸಮಸ್ಯೆಗಳು ಹೇಳ್ತೀನಿ ಈ ಸಮಸ್ಯೆ ಪ್ರತಿಯೊಬ್ಬರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕಾಡುತ್ತೆ ಏನಪ್ಪ ಅಂತಂದ್ರೆ ಸಾಯಂಕಾಲ ಸೂರ್ಯ ಮುಳುಗಿದ ತಕ್ಷಣ ಸಂಜೆ ಸೂರ್ಯ ಮುಳುಗಿದ ಚಂದ್ರ ಉದಯ ಆದ ಆ ತಕ್ಷಣ ಕೆಲವರಿಗೆ ಚಳಿ ಶುರುವಾಗಿಬಿಡುತ್ತೆ ಚಳಿ ನಡುಕ ಮನೆ ಯಾವಾಗ ಚಳಿ ಶುರುವಾಯಿತು ಸಾಕಷ್ಟು ಸಲ ಯೂರಿನ್ ಪಾಸ್ ಮಾಡಬೇಕು ಅನ್ಸುತ್ತೆ ಒಂದು ಅರ್ಧ ಗಂಟೆಗೆ ಒಂದು ಸಲ 20 ನಿಮಿಷಕ್ಕೆ ಒಂದು ಸಲ ಕೆಲವು 10 ನಿಮಿಷಕ್ಕೆ ಒಂದು ಸಲ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಸಂಜೆ ಆ ತಕ್ಷಣ ಮಂಕಾಗಿಬಿಡ್ತಾರೆ ಬೆಳಗ್ಗೆ ಚೆನ್ನಾಗಿದ್ರು ಮಧ್ಯಾಹ್ನನೂ ಚೆನ್ನಾಗಿದ್ರು ಸಂಜೆ ಆಗ್ತಿದ್ದಾಗೆ ಎಲ್ಲ ಮಂಕಾಗಿಬಿಟ್ಟು ಸೋರೋಗ್ಬಿಡ್ತಾರೆ ಕಳಾಶಕ್ತಿ ಕುಂದೋಗ್ಬಿಡುತ್ತೆ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮಾತ್ರ ಏನೋ ಒಂದು ರೀತಿ ತೊಂದರೆಗಳಾಗ್ತಾ ಇರ್ತದೆ ಏನದು ಚಳಿ ಶುರುವಾಯಿತು ಯೂರಿನೇಷನ್ ಜಾಸ್ತಿ ಆಯಿತು ಸಿಕ್ಕಾಪಟ್ಟೆ ಸುಸ್ತು ಬೆಳಗ್ಗೆ ಊಟ ಮಾಡಲಿಲ್ಲ ಅಂದು ಸುಸ್ತಿಲ್ಲ ತಿಂಡಿ ತಿಂದಿಲ್ಲ ಅಂದು ಸುಸ್ತಿಲ್ಲ ಸಂಜೆ ಬೆಳಗ್ಗೆ ತಿಂಡಿ ತಿನ್ನಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ರಾತ್ರಿ ಆಯಿತು ವಿಪರೀತ ಸುಸ್ತು ವಿಪರೀತ ಸಂಕಟ ನನಗೆ ಯಾಕಾದರೂ ಬದುಕಿದ್ದೀನಪ್ಪ ಎಲ್ಲ ದೂರ ಹೋಗ್ಬಿಡೋಣವಾ ನೇಣಾಕೊಂಡು ಸತ್ತೋಗ್ಬಿಡೋಣವಾ ವಿಷ ಕುಡಿದು ಬಿಡೋಣವಾ ಅಂತ ಮತಿ ಬರ್ತಾ ಇರ್ತದೆ ಅಂತ ಅವ್ರಿಗೆ ಇದು ಸಂಜೆ 6 ಗಂಟೆ ಆದಮೇಲೆ ಅಂದರೆ ಸಂಜೆ ಅಂದರೆ ಸೂರ್ಯ ಮುಳುಗುತ್ತಾ ಇದ್ದಾನೆ ಚಂದ್ರ ಉದಯ ಆಗ್ತಾ ಇರೋ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ತನಕನೂ ಈ ಗೋಳಿದ್ದೇ ಇರ್ತದೆ ಸಂಜೆ ಮನೆಗೆ ಬಂದ ತಕ್ಷಣ ಆಫೀಸಿಂದ ಎಲ್ಲರ ಮೇಲೂ ಕೂಗಾಟ ಸಿಡುಕು ಯಾರು ಏನು ಮಾತಾಡಿಲ್ಲ ಸುಮ್ಮ ಕೂತಿರೋರ ಮೇಲೆ ಹೋಗಿ ಗಲಾಟೆ ಮಾಡೋದು ಆಫೀಸಿಂದ ಬಂದುಬಿಟ್ಟು ಇದು ಆಫೀಸಿಂದ ಬಂದವರು ಪಾಪ ಸುಸ್ತ ಮನೆಗೆ ಬಂದಿರ್ತಾರೆ ಆಫೀಸಿಂದ ಆಫೀಸಿಂದ ಬಂದಮೇಲೆ ಅವ್ರಿಗೊಂದು ಕಾಫಿ ಕೊಡೋಣ ತಿಂಡಿ ಕೊಡೋಣ ಅವ್ರಿಗೊಂದು ಯೋಗಕ್ಷೇಮ ವಿಚಾರಿಸೋಣ ಹೇಗಿತ್ತು ಬೆಳಗಿನ ಕೆಲಸ ಏನು ಮಾಡಿದ್ರಿ ಅಂತ ವಿಚಾರಿಸೋದು ಬಿಟ್ಬಿಟ್ಟು ಆಫೀಸಿಂದ ಬಂದವ್ರಿಗೆ ಮನೆ ಒಳಗಿರೋರು ಸುಮ್ಮನೆ ಗಲಾಟೆ ಶುರು ಮಾಡಿಸ್ತಾರೆ ಯಾಕೆ ಇಷ್ಟೊತ್ತು ಲೇಟ್ ಆಯಿತು ಯಾಕೆ ಹಿಂಗೆ ಬಂದ್ರಿ ಅದು ತಂದಿಲ್ಲ ಇತ್ತಿಲ್ಲ ನೀವು ಅಂಥವ್ರು ಇಂಥವ್ರು ಅಂತ ಗಂಡೋ ಹೆಂಡತಿ ಯಾರೋ ಹೋಟ್ಲಲ್ಲಿ ಮನೆ ಒಳಗಡೆ ಮನೆಗೆ ಆಫೀಸಿಂದ ಬಂದಮೇಲೆ ಅಥವಾ ಅಂಗಡಿ ಬಿಸ್ನೆಸ್ ಮುಗಿಸ್ಕೊಂಬಂದಮೇಲೆ ಮನೆಯಲ್ಲಿರೋ ಜನ ಆಫೀಸ್ಗೆ ಹೋದಂಥವ್ರಿಗೆ ಬಿಸ್ನೆಸ್ ಮುಗಿಸ್ಕೊಂಬಂದವ್ರ ಮೇಲೆ ಜಗಳ ಆಗೋದು ಕಲಹ ಸಾಯಂಕಾಲ ಬೆಳಗ್ಗೆ ಹೋಗುವಾಗ ಚೆನ್ನಾಗಿ ತಿಂಡಿ ಮಾಡಿಕೊಟ್ರು ಮಧ್ಯಾಹ್ನ ಏನು ಸಮಸ್ಯೆ ಇಲ್ಲ ಮನೆಗೆ ಬಂದ ತಕ್ಷಣ ಕೆಲಸ ಮುಗಿಸ್ಕೊಂಡು ಇಲ್ಲ ಆಫೀಸ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಇಲ್ಲ ಬಿಸ್ನೆಸ್ ಅಂಗಡಿ ವ್ಯಾಪಾರ ಮುಗಿಸ್ಕೊಂಡು ಒಳಗೆ ಬಂದ ತಕ್ಷಣ ಮನೇಲಿರೋರೆಲ್ಲ ಗಲಾಟೆ ಪಾಪ ಅವ್ರ ಮೇಲೆ ಇದು ಒಂದು ವೆರೈಟಿ ಇನ್ನೊಂದು ವೆರೈಟಿ ಆಫೀಸ್ ಮುಗಿಸ್ಕೊಂಬಂದಮೇಲೆ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ಬಂದುಬಿಟ್ಟು ಏನು ಮನೆಯಿದ್ದವ್ರ ಮೇಲೆಲ್ಲ ಗಲಾಟೆ ಹೆಂಡತಿ ಮೇಲೆ ಗಂಡನ ಮೇಲೆ ಮಕ್ಳ ಮೇಲೆ ಅತ್ತೆ ಮೇಲೆ ಮಾವನ ಮೇಲೆ ಅಜ್ಜಿ ಮೇಲೆ ಎಲ್ಲರ ಮೇಲೂ ಗಲಾಟೆ ಪಾ ಇವನು ಯಾಕಾದ್ರೂ ಬರ್ತಾನೋ ಮನೇಲೇ ಇದ್ರು ಮನೇಲೇ ಬರೋದು ಬೇಡಪ್ಪ ಇವನು ಆರಾಮಾಗಿ ಅಂಗಡಿಲೋ ಆಫೀಸಲ್ಲಿ ಇದ್ದರೆ ಒಳ್ಳೇದು ಅನಿಸುತ್ತೆ ಮನೆ ಜನಕ್ಕೆ ಕೆಲಸ ಮುಗಿಸ್ಕೊಂಡು ಬಿಸ್ನೆಸ್ ಮಾಡ್ಕೊಂಬರೋನು ಯಾಕಾದ್ರೂ ಮನೆಗೆ ಹೋಗ್ತೀನೋ ಮನೇಲಿ ಹೆಂಡತಿ ಗಂಡ ಇವ್ರದ್ದು ಹೆಂಡತಿ ಇವ್ರದೆಲ್ಲ ಗಲಾಟೆ ಮನೇಲೇ ಎದ್ಬಿಡೋಣ ಅನಿಸುತ್ತೆ ಸಂಜೆ 6 ಗಂಟೆ ಆಯಿತು ಅಂದಮೇಲೆ ಹೆಚ್ಚೆಚ್ಚಿಗೆ ಕುಡಿಬೇಕು ಕೆಟ್ಟದ್ದನ್ನು ಮಾಡಬೇಕು ಕೆಟ್ಟದ್ದನ್ನು ಅನುಭವಿಸ್ಬೇಕು ಅಂತ ಮತಿ ಜಾಸ್ತಿ ಆಗುತ್ತೆ ಮೈಂಡಲ್ಲಿ ಇವೆಲ್ಲ ಬರುವಂಥ ವಿಕಲ್ಪಗಳು ವಿಕೃತಿಗಳಿವೆಲ್ಲ ಸರಿ ಸಂಜೆ ಆಯಿತು ಬಂದ ತಕ್ಷಣವೇ ಮನೆಗೆ ಬರೋದು ಹೊಲಸು ಮಾತಲ್ಲಿ ಬೈಯೋದು ಬೆಳಗ್ಗೆ ಚೆನ್ನಾಗಿದ್ರಲ್ಲ ಮಧ್ಯಾಹ್ನ ಚೆನ್ನಾಗಿದ್ರಲ್ಲ ಯಾಕೆ ಹಿಂಗೆ ಆಗ್ತಿದೆ ಸಾಯಂಕಾಲ ಎಷ್ಟೋ ಮನೆ ಸಾಯಂಕಾಲ ಮತ್ತೆ ಆಜು ಬಾಜು ಅಕ್ಕಪಕ್ಕದ ಮನೆ ನೋಡೋಗೆ ಮನೆಯೊಳಗೆ ಗಲಾಟೆ ನಡೀತಾನೆ ಇರ್ತದೆ ಗೃಹ ಕಲಹ ಮನೆಯೊಳಗೆ ಸಾಯಂಕಾಲ ಮೇಲೆ ಅಷ್ಟೇ ಇನ್ನೇನಿಲ್ಲ ಬಾಕಿದೆಲ್ಲ ಭಾಳ ಚೆನ್ನಾಗಿರ್ತಾರೆ ಮನೇಲಿ ಒಬ್ರಿಗೊಬ್ರು ಸಂಜೆ ಆಯಿತು ಅಂದ ತಕ್ಷಣ ಮನೆಯಲ್ಲಿ ಕಲಹ ಮೈಂಡಲ್ಲಿ ಪ್ರವೃತ್ತಿಗಳೆಲ್ಲ ವಿಪರೀತ ವಿಕೃತಿಗಳು ಜಾಸ್ತಿ ಆಗುತ್ತೆ ಮತ್ತು ಆಫೀಸಿಂದ ಬಂದ ತಕ್ಷಣ ಮನೆ ನೆಮ್ಮದಿ ಇಲ್ಲ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಬಂದ್ರೆ ಮನೆ ನೆಮ್ಮದಿ ಇಲ್ಲ ಅಕಸ್ಮಾತ್ ಆ ಬಿಸ್ನೆಸ್ ಮ್ಯಾನು
ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಂದು ಹೆಂಡತಿ ಮಕ್ಕಳ ಜೊತೆ ಅಥವಾ ಗಂಡನ ಜೊತೆ ಚೆನ್ನಾಗಿರಬೇಕು ಅಂತ ಮನೆಗೆ ಬಂದು ಮನೆಯೊಳಗೆ ದೊಡ್ಡ ಗಲಾಟೆ, ಸಣ್ಣ ಪುಟ್ಟ ವಿಷಯಕ್ಕೆ ಗಲಾಟೆಗಳು ಶುರುವಾಗಿಬಿಡುತ್ತೆ. ಇದು ಒಂದು. ಕೆಲವು ಮಕ್ಕಳಲ್ಲಿ ರಾತ್ರಿ ಆದ ತಕ್ಷಣ ಕನವರಿಕೆ ಬರೋದು, ಚಿಕ್ಕಾಪಟ್ಟೆ 6 ಗಂಟೆ ಆದ ತಕ್ಷಣ ಜ್ವರ ಬಂದ್ಬಿಡುತ್ತೆ, ಸೂರ್ಯ ಮುಳುಗಿದ ತಕ್ಷಣ ಜ್ವರ, ಮೈಯೆಲ್ಲ ಬಿಸಿ ಬಿಸಿ ತಾಪ, ಸಿಕ್ಕಾಪಟ್ಟೆ ಬಿಸಿ. ಬೆಳಗ್ಗೆ ಚೆನ್ನಾಗಿದ್ದ, ಚೆನ್ನಾಗಿದ್ಲು, ಮಧ್ಯಾಹ್ನ ಚೆನ್ನಾಗಿಲ್ಲ, ಸೂರ್ಯ ಮುಳುಗ್ತಿದ್ದಂಗೆ ವಿಪರೀತವಾಗಿ ಬಂದು ಸಿಕ್ಕಾಪಟ್ಟೆ ಜ್ವರ, ಜ್ವಲ್ ಸುರಿಯೋದು, ಕನ್ವರ್ಕೆ ಮಾಡೋದು, ಕನ್ವರ್ಸೋದು, ಮತ್ತು ಆಗಾಗ ಬೀಳದ್ ಬಿಡೋದು, ಇದೆಲ್ಲ ಆಗ್ತಿರ್ತದೆ ಮಕ್ಕಳಲ್ಲಿ. ವಯಸ್ಸಾದವರಲ್ಲಿ ಅವರಿಗೆ ಇದಕ್ಕಿದ್ದಾಗೆ ವಿಪರೀತವಾಗಿ ಏನೋ ಒಂದು ಗೊಣಗೋದು, ವಿಪರೀತವಾಗಿ ಏನೋ ಬೈಕೊಳ್ಳೋದು ಅವ್ರಿಗವರೇ, ಇಲ್ಲ ಇನ್ನೊಬ್ರಿಗೆ ಬೈಯೋದು, ಸುಮ್ಮನೆ ಕೂತಿರೋರಿಗೂ ತಲೆ ತಿನ್ನೋದು, ಸುಮ್ಮನೆ ಕೂತಿರೋರಿಗೂ ತೊಂದರೆ ಕೊಡೋದು, ಸುಮ್ಮನೆ ಮಲಗಿರೋರ್ಗೆ ಹೋಗಿ ಎಪ್ಸಿ ಗಲಾಟೆ ಮಾಡಿಸೋದು, ಏನು ಇಷ್ಟೊತ್ತಲ್ಲಿ ಮಲಗಿದ್ಯಾ ನೀನು, ಅಂಥವ್ರು ಇಂಥವ್ರು ಅಂತ, ಮುಸ್ಸಂಜೆ ಹೊತ್ತಿ ನೀನು ದೀಪ ಹಚ್ಚಿಲ್ಲ ಮಲಗಿದ್ಯಾ ನೀನು, ಹಾಗೆ ಹೀಗೆ ಏನೋ ಒಂದು ಜಗಳ ಆಡಲಿಕ್ಕೆ ಒಂದು ಸಣ್ಣ ನೆಪ ಹುಡುಕ್ತಿರ್ತಾರೆ. ನಾನು ಏಜಾಗಿದ್ದೀನಿ ಏನೋ ಒಂದು ಗರ್ವನೋ, ಅಥವಾ ನಾನು ಈ ಮನೆಗೆ ದೊಡ್ಡ ಯಜಮಾನ ಅನ್ನೋ ಒಂದು ಅಭಿಮಾನನೋ, ಅಥವಾ ನಾನು ಇದೆಲ್ಲ ನೋಡ್ಕೋತೀನಿ ಅಂತ ಒಂದು ಅಹಂಕಾರವೋ ಏನೋ ಗೊತ್ತಿಲ್ಲ. ಸಂಜೆ ಬೆಳಗ್ಗೆ ತಲ್ಲ ರಾಮಚಂದ್ರ ಥರ ಇದ್ದರೆ ಸಂಜೆ ಹೊತ್ತಾರ ರಾಕ್ಷಸ ಥರ ಆಡ್ತಾರೆ ಮನೆಯೊಳಗೆ ಜನಗಳೆಲ್ಲ, ಒಬ್ರಿಗೊಬ್ರಿಗೆ ಆಗಲ್ಲ, ಒಬ್ರಿಗೊಬ್ರು ಕೂಗಾಟ, ಸಣ್ಣ ಪುಟ್ಟ ವಿಷಯ ತೊಗೊಂಡು ಅದು ಬಿಸಾಕೋದು, ಕೂಗಾಡೋದು ಮಾಡೋದು, ಇದೊಂದು. ಆಮೇಲೆ ಸಾಯಂಕಾಲ ಹೊತ್ತಿಗೆ ತಲೆಭಾರ, ಸಾಯಂಕಾಲ ಶುರುವಾಗ್ತಿದ್ದಂಗೆ ಮೈಕೆಲ್ಲ ನೋವು, ಒಂಥರ ಮಂಡಿ ನೋವು, ಎದ್ದೋಗೋಕ್ಕಾಗಲ್ಲ, ಕೆಲವು ಸಿಕ್ಕಾಪಟ್ಟೆ ಯೂರಿನೇಷನು, ಕೆಲವು ಟಾಯ್ಲೆಟ್ಗೆ ಹೋಗೋಕ್ಕೆ ಆಗಲ್ಲ, ಹತ್ತು ಹೆಜ್ಜೆ ಇಡೋಕ್ಕಾಗೋದಿಲ್ಲ, ವಿಪರೀತವಾದಂಥ ಬಾಧೆ ಶರೀರದಲ್ಲಿ. ಇದಕ್ಕಿದ್ದಾಗ ಮೈಯೆಲ್ಲ ಬಿಸಿಯಾಗುತ್ತೆ, ಇದಕ್ಕಿದ್ದಾಗ ಎಲ್ಲ ನಡುಕ ಶುರುವಾಗುತ್ತೆ, ತೊದಲು, ಅವ್ಯಾಜ ಪದಗಳು, ಕೆಟ್ಟ ಪದಗಳು, ಕೆಟ್ಟದ್ದನ್ನು ಮಾಡೋದು, ಕೆಟ್ಟದ್ದು ಮಾಡೋದು, ಕುಡಿಯೋದು, ಸೇದೋದು, ವಿಪರೀತ. ಸಾಯಂಕಾಲ ಆಯಿತು ಅಂತಂದರೆ ಅವ್ರಿಗೊಂಥ ದೊಡ್ಡ ಪಾರ್ಟಿ ಮಾಡ್ದಂಗೆ ಮನೇಲಿ, ಸಾಯಂಕಾಲ ಹೊತ್ತೇ ಈ ಎಲ್ಲ ದುಶ್ಚಟಗಳಿಗೆ ಪ್ರಮೋಟ್ ಮಾಡೋದು, ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು, ಈ ಥರದ್ದು ದೊಡ್ಡ ರಂಪ ಸಿಕ್ಕಾಪಟ್ಟೆ ಮನೆಗಳಲ್ಲಿ ನಡೀತಾ ಇದೆ. ಯಾರೊಬ್ಬರು ಪತ್ರದಲ್ಲಿ ಬರ್ತಿದ್ದಾರೆ, ನನ್ನ ಗಂಡ ಮನೆಗೆ ಬರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿ, ಮನೆಗೆ ಬಂದ ತಕ್ಷಣ ನಮ್ಮನ್ನ ಏನು ಕೇರೇ ಮಾಡಲ್ಲ ರೀ, ಸುಮ್ಮನೆ ಮಲ್ಕೊಂಬಿಡ್ತಾರೆ, ಊಟ ಮಾಡ್ತೀರಾ ನಂಗೆ ಇಲ್ಲ ಮಾಡಲ್ಲ ಅಂತ. ಅಕಸ್ಮಾತ್ ಮಾಡಿದ್ರೆ ಊಟ ಮಾಡ್ಬಿಟ್ಟು ಸುಮ್ಮನೆ ಮೌನ ಮಲ್ಕೊಂಬಿಡ್ತಾರೆ, ಮಲ್ಕೊಂಡ್ಬಿಟ್ರೆ ನಮಗೇನೂ ಕೇರ್ ಮಾಡಲ್ಲ, ಏನು ಬೇಕು ಏನು ಬೇಡ ಅನ್ನೋದು ಕೇಳೋಲ್ಲ ಅಂತ ಒಂದು ಹೆಂಡತಿ ಹೇಳ್ತಾಳೆ. ಗಂಡನು ಕೆಲಸಕ್ಕೆ ಹೋಗಿ ಬಂದ, ಹೆಂಡತಿನೂ ಕೆಲಸಕ್ಕೆ ಹೋಗಿ ಬರ್ತಾಳೆ, ಕೆಲಸಕ್ಕೆ ಹೋಗಿ ಬಂದ ತಕ್ಷಣವೇ ಹೆಂಡತಿ ಗಂಡನ ಮೇಲೆ ಜಗಳ, ಗಂಡ ಸಿಕ್ಕಲಿಲ್ವಾ ಮಕ್ಳ ಮೇಲೆ ಕೂಗಾಟ, ಮಕ್ಕಳು ಗಂಡ ಎಲ್ಲೂ ಸಿಕ್ಕಲಿಲ್ವಾ, ಮಕ್ಕಳು ಟ್ಯೂಷನ್ಗೆ ಹೋಗಿರ್ತಾರೆ, ಗಂಡ ಇನ್ನೂ ನೆಟ್ಟಾಗಿ ಬಂದಿರ್ತಾನೆ, ಮನೆಯಲ್ಲಿರೋ ದೊಡ್ಡವ್ರ ಮೇಲೆ ಕೂಗಾಟ, ಇದು ದಿನಾ ನಡೀತದೆ, ಒಂದಿನ ನಡೆಯೋದೇ ಇಲ್ಲ, ಕೊನೆಗೆ ಬೇಸತ್ತು ಮನೆಯಲ್ಲಿ ಗಂಡ ಹೆಂಡತಿ ಡೈವರ್ಸ್ಗೆ ಹೋಗಬೇಕು ಅನ್ನೋ ಲೆವೆಲಿಗೆ ಬಂದುಬಿಡುತ್ತೆ. ಇದು ಭಾಳಷ್ಟು ಜನ ಮೇಲೆ ನಡೀತಾ ಇದೆ. ಇದು ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಅಹಂಕಾರ ಅಲ್ಲ, ದುಡಿತಿನ ಒಂದು ಗರ್ವ ಅಲ್ಲ, ಗ್ರಹಗಳ ದೋಷ. ಕೆಲವು ಮನೆಯಲ್ಲಿ ಚಂದ್ರ ಮನಸ್ಸಿಗೆ ಕಾರಕ, ಚಂದ್ರ ಜೊತೆ ಶನಿ ಸೇರಿದಾಗ ಭಾಳಷ್ಟು ಜನಕ್ಕೆ ಈ ಥರ ಚಂಚಲತೆ ಆಗುತ್ತೆ, ಮಾತಾಡಬೇಕು, ಕೆಟ್ಟದ್ದು ಮಾತಾಡಬೇಕು, ಹೊಲಸು ಮಾಡಬೇಕು, ಕುಡಿಬೇಕು, ಸೇದಬೇಕು, ಡ್ರಗ್ಸ್ ತೊಗೋಬೇಕು. ಸಾಯಂಕಾಲ ಹೊತ್ತೇ ಬೆಳಗ್ಗೆಲ್ಲ ಹೊರಗಡೆ ರಾಮಚಂದ್ರ ಥರ ಇರೋದು, ಮನೆಯೊಳಗೆ ಬಂದ ತಕ್ಷಣ ಇವೆಲ್ಲ ಇರೋದು. ಅಥವಾ ಬೆಳಗ್ಗೆಯಿಂದ ಸಂಜೆವರೆಗಿದ್ದು ಮನೆ ಹೊರಗಡೆ ಹೋಗಿ ಆಫೀಸ್ ಮುಗಿದ ತಕ್ಷಣ ಸಂಜೆ ಸೂರ್ಯ ಮುಳುಗಿದ ತಕ್ಷಣ ಕಲಿಬಾರ್ದಲ್ಲ, ಕಲಿಯೋದು ಮಾಡಬಾರ್ದಲ್ಲ ಮಾಡೋದು, ಈ ಥರದ ವ್ಯಸನಿಗಳಾಗಿ ಮಾಡಿಬಿಡ್ತದೆ. ವ್ಯಸನಿ ಅಂತಂದನು ದುಶ್ಚಟಗಳಿಗೆ ಭಾಗಿಯಾಗಿ ನರಳುವಂಥ ಒಂದು ರೋಗ ಅದು. ಸಂಜೆ ಆಗ್ತಿದ್ದಂಗೆ ಮಕ್ಕಳು ಇದಕ್ಕಿದ್ದಂಗೆ ಓದಲ್ಲ, ಹೋಮ್ವರ್ಕ್ ಮಾಡಲ್ಲ, ದಡ ಅಂತ ಮಲ್ಕೊಂಬಿಡ್ತಾರೆ, ವಾಮಿಟ್ ಆಗುತ್ತೆ, ಜ್ವರ ಬರುತ್ತೆ, ಅಲ್ಲ ಮೈಕೆಲ್ಲ ಶೇಕ್ ಆಗುತ್ತೆ, ಇದಕ್ಕಿದ್ದಾಗೆ ಅಲ್ಲೆಲ್ಲೇ ನಿಂತಿದ್ದ ಕಡೆ ರಿಸರ್ಸ್ ಮಾಡ್ಕೊಂಬಿಡ್ತಾರೆ, ನಿಂತಿದ್ದ ಕಡೆ ಟಾಯ್ಲೆಟ್ ಪಡ್ಕೊಂಬಿಡ್ತಾರೆ, ಆಗ ಅದಕ್ಕೆ ಮಾಡ್ಕೊಂಬಿಟ್ನಲ್ಲ ಅಂತ ಅದು ಕುಡಿಯೋದು ಮಕ್ಕಳಲ್ಲಿ. ಆಮೇಲೆ ವಯಸ್ಸಾದಂಥವ್ರಲ್ಲಿ ಭಾಳ ಬಂದು ಏನಪ್ಪ ಅಂತಂದರೆ, ಸಂಜೆ ಆದ ತಕ್ಷಣ 12 ಗಂಟೆ ಒಳಗೆ, ರಾತ್ರಿ 12 ಗಂಟೆ ಒಳಗೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ವಿಪರೀತವಾಗಿ ಆ ನೋವಂತೆ ಈ ನೋವಂತೆ ಯಾರು, ಅಯ್ಯೋ ಬೆಳಗ್ಗೆ ಚೆನ್ನಾಗಿದ್ದು ಮಧ್ಯಾಹ್ನ ಚೆನ್ನಾಗಿ ಈಗ ಯಾಕೆ ಹಿಂಗಾಯಿತು ಅನ್ನೋ ಲೆವೆಲಿಗೆ ಅವರ ದೇಹದಲ್ಲಿ ವಿಪರೀತವಾದಂಥ ಅನಾರೋಗ್ಯದಲ್ಲಿ ಪರಿವರ್ತನೆಗಳನ್ನು ಕಾಣುವಂಥ ಸಂಜೆ ಸಂದರ್ಭ ಬಂದುಬಿಡ್ತದೆ. ಇದಕ್ಕೆಲ್ಲ ಕಾರಣ ಚಂದ್ರ ಮತ್ತು ಶನಿ ದೋಷ ಇದ್ದಾಗ, ಮತ್ತು ಸೂರ್ಯನ ಜೊತೆಗೆ ಏನಾದರೂ ಕೇತು ಜೊತೆಲಿದ್ದಾಗ ಶಾರೀರಿಕ ಬಾಧೆ, ಸೂರ್ಯ ಕೇತು ಇದ್ದಾಗ ಶಾರೀರಿಕ ಬಾಧೆ, ಚಂದ್ರ ಮತ್ತು ಶನಿ ಜೊತೆ ಇದ್ದಾಗ ಮನಸ್ಸಿಗೆ ಬಾಧೆ ಸೃಷ್ಟಿ ಮಾಡಿಬಿಡ್ತಾನೆ. ಅವರವ್ರ ಜಾತಕದ ಪೂರ್ವಜನ್ಮದ ಕರ್ಮ ಪರವಾಗಿ ಯಾವುದೋ ಒಂದು ಜಾತಕ, ಗಂಡ ಅನ್ನೋ ಜಾತಕ ಮನೆ ಬಂದ ತಕ್ಷಣ ಹೆಂಡತಿ ಕೋಪ ಶುರುವಾಗ್ಬಿಡುತ್ತೆ, ಹೆಂಡತಿ ಏನು ಸಿಕ್ಕಾವಟ್ಟೆ ಬಾಯಿ ಬಂದೇ ಬೈತಾಳೆ, ನೀವೇ ಬಡ್ಸ್ಕೊಂಡು ತಿನ್ನಿ, ನೀವು ಕಾಯಿಸ್ಕೊಂಡು ಕುಡೀರಿ, ಹಾಂಗೆ ಹಿಂಗೆ ಅಂತ. ಇಲ್ಲಿ ಶನಿ ಮತ್ತು ಚಂದ್ರನದು ಆಟ ನಡೀತಾ ಇರ್ತದೆ. ಇಲ್ಲಿ
ಎಲ್ಲ ಮನೆ ಚಳಿ ಶುರುವಾಯಿತು, ಜ್ವರ ಶುರುವಾಯಿತು, ನಡಕ ಶುರುವಾಯಿತು, ಇದಕ್ಕಿದ್ದಾಗ ಕೈಕಾಲು ನೋವು, ಇದಕ್ಕಿದ್ದಾಗ ಕಾಲು ಎಳ್ತೆ, ಇದಕ್ಕಿದ್ದಾಗ ನರ ಎಳ್ತೆ, ಇದಕ್ಕಿದ್ದಾಗ ಸಂಜೆ 6 ಗಂಟೆ ಮೇಲೆ ಪಟ್ ಅಂತ ಏನೋ ಬಿದ್ದುಬಿಟ್ಟು ಕಾಲು ಮುರ್ಕೊಂಡ್ಬಿಡೋದು, ಕೈ ಮುರ್ಕೊಂಡ್ಬಿಡೋದು, ಈ ಥರ ದೋಷ ಬರ್ತದೆ. ಸೂರ್ಯ ದೇಹಕಾರಕ, ಕೇತು ಇದರ ದೋಷ ಮಾಡ್ತಾನೆ. ಚಂದ್ರ ಶನಿ ಸೂರ್ಯ ಕೇತು ಸಂಯೋಗದಲ್ಲಿ ನಡೀತಿರ್ಬೇಕಾದ್ರೆ ಇದೆಲ್ಲ ದೋಷ ನಡೀತದೆ. ಜಾತಕದ ಪ್ರಭಾವ ಇದು. ಜಾತಕದಲ್ಲಿ ಈ ದೋಷ ಇಲ್ಲ ಅಂತೀವಿ, ಮಾಟ ಮಂತ್ರದಿಂದ ಮಾಡ್ತಾರೆ. ಮಾಟ ಮಂತ್ರದಿಂದ ಯಾವ ಥರ ಮಾಡ್ತಾರೆ? ಗಂಡ ಹೆಂಡ್ರಿಗಾಗಬಾರ್ದು, ಮನೆಯೊಳಗೆ ಯಜಮಾನ ಎರಡು ಜೊತೆಲೂ ಬೆರಿಬಾರ್ದು, ಕೂಗಾಡಬೇಕು, ಕೆಟ್ಟ ಪದಗಳಿಂದ ಕೂಗಾಡಬೇಕು, ಹೊಡಿಬೇಕು, ಬೈಬೇಕು. ಮತ್ತು ಶನಿ ದುಶ್ಚಟಕ್ಕೆ ಕಾರಕ, ಅವನು ಕುಡಿಯೋಂಗೆ ಮಾಡಬೇಕು, ಸೇದಬೇಕು, ಡ್ರಗ್ಸ್ ತೊಗೋಬೇಕು, ಏನೇನೋ ಮಾಡಬೇಕು ಅಂಥೇಳಿ ಮಾಟ ಮಂತ್ರದಿಂದ ಇದನ್ನು ಮಾಡಿಬಿಡ್ತಾರೆ. ಯಾರಿಗೆ ಮನೇಲಿ ಒಬ್ರಿಗೊಬ್ರು ಚೆನ್ನಾಗಿರಬಾರ್ದು ಅಂಥೇಳಿ, ಮತ್ತು ಸಾಯಂಕಾಲ ಆದ ತಕ್ಷಣವೇ ಅವ್ರಿಗೆ ವಿಪರೀತ ಈ ಬಾಧೆಗಳೆಲ್ಲ ಸೃಷ್ಟಿಯಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಸಂಜೆ ಹೊತ್ತಿನಲ್ಲಿ ಅವ್ರಿಗೆ ಕೆಲವರಿಗೆ ಲೂಸ್ ಮೋಷನ್ ಶುರುವಾಗುತ್ತೆ, ಕೆಲವರಿಗೆ ಇದ್ದಕ್ಕಿದ್ದಾಗೆ ವಾಮಿಟಿಂಗ್ ಶುರುವಾಗುತ್ತೆ, ಕೆಲವು ಇದ್ದಕ್ಕೆ ಲೂಸ್ ಮೋಷನ್ ಜೊತೆಗೆ ಅವ್ರಿಗೆ ತೊದಲೋದು, ಬೆವರೋದು, ಎಷ್ಟೇ ಎಸಿ ಇದ್ದರೂ ಎಷ್ಟೇ ಚಳಿ ಇದ್ದರೂ ಕೂಡ ಬೆವರೋಕ್ಕೆ ಬೆವರ್ತಾರೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಎಲ್ಲೋ ನರ ಹಿಡ್ದಂಗೆ ಆಯಿತು, ಇಲ್ಲಿ ಎಲ್ಲೋ ನರ ಹಿಡ್ದಂಗೆ, ಇಲ್ಲಿ ಯಾರೋ ಒಂಥರ ಏನೋ ಇಟ್ಕೊಂಡಂಗೆ ಆಯಿತು, ಇಲ್ಲಿ ಯಾರೋ ಹೊಡೆದಂಗೆ ಆಯಿತು ಅಂಥೇಳಿ ಭಾವನೆಗಳಲ್ಲಿ ಬದುಕ್ತಾ ಇರ್ತಾರೆ. ಇದಿಷ್ಟಕ್ಕೂ ಕಾರಣ ಮಾಟಮಂತ್ರಗಳ ಪ್ರಯೋಗ. ಒಬ್ಬ ಮಾಂತ್ರಿಕ ಏನು ಮಾಡ್ತಾನೆ, ಮಾಟಮಂತ್ರ ಮಾಡಲಿಕ್ಕೆ ರೆಡಿ ಇದ್ದಾನೆ, ಯಾರೋ ಹೋದರು ಅವನು ಮಾಡ್ತಾರೆ, ಒಬ್ಬ ವ್ಯಕ್ತಿದು ಬಟ್ಟೆನೋ ಕೂದಲೋ ಮಣ್ಣೋ ತೊಗೊಂಡೋ ಕೊಟ್ಬಿಡ್ತಾರೆ ಮಾಂತ್ರಿಕ. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ ಮಾಂತ್ರಿಕರೇ, ಇವ್ರಿಗೆ ದಿನ ಇವ್ರಿಗೆ ಮನೇಲಿ ಬಿಸ್ನೆಸ್ಸಲ್ಲೂ ಚೆನ್ನಾಗಾಗಬಾರ್ದು, ಮನೆಯೊಳಗೂ ಚೆನ್ನಾಗಾಗಬಾರ್ದು, ಕೆಲಸದಲ್ಲೂ ಚೆನ್ನಾಗಿರಬಾರ್ದು. ಇವನು ಅವರವರು ಜಡ್ಗ ಆಡಿ ಕೂಗಾಡಿ ಮಾಡಿ ಮಾಡಿ ಹೆಂಗಾರು ಮಾಡಿ ಅವರವ್ರು ಬಡ್ದಾಡ್ಕೊಂಡು ಇವ್ರು ಮನೆ ಬಿಟ್ಟು ಹೊಟ್ಟೋಬೇಕಿಲ್ಲ ಸತ್ತೋಗ್ಬೇಕು, ಆ ರೀತಿ ಏನೊಂದು ಮಾಟ ಮಾಡಿಕೊಡಿ ಅಂತೇಳಿ ಒಂದು 30-40 ಸಾವಿರ ರೂಪಾಯಿ ತೊಗೊಂಡು ಮಾಟ ಮಂತ್ರ ಮಾಡೋವು ಮಾಂತ್ರಿಕನ ಕೊಟ್ಬಿಡ್ತಾನೆ. ಅವನಿಗೆ ಐಟಮ್ಸ್ ಕೊಟ್ಟಿರ್ತಾನೆ, ಏನು ಐಟಮ್ಸು, ಕೂದಲಂತೆ, ಬಟ್ಟೆ ಅಂತೆ, ಅವ್ರು ತುಳಿದಿದ್ದ ಮಣ್ಣಂತೆ, ಏನೋ ಅವನು ಏನು ಕೇಳಿರ್ತಾನೋ ತೊಗೊಂಡೋಗಿ ಕೊಡ್ತಾನೆ. ಇವನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹೋಗ್ತಾನೆ. ಸಾಯಂಕಾಲ ಹೋಗ್ಬಿಟ್ಟು ಅವನು ಹೇಳ್ತಾನೆ ಮಾಂತ್ರಿಕ, ಸಾಯಂಕಾಲ ಹೊತ್ತು ನಾನು ಬಂದರೆ ಇದಕ್ಕೆ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ತೀನಿ, ಇಷ್ಟು ದುಡ್ಡಾಗತ್ತೆ ಅಂತ ಹೇಳ್ತಾನೆ ಮಾಂತ್ರಿಕ. ಸರಿ, ಮಾಂತ್ರಿಕ ಹೇಳ್ದಂತೆ ಇವನ್ನೆಲ್ಲ ತೊಗೊಂಡೋಗಿ ಕೊಟ್ಟ, ದುಡ್ಡು ಕೊಟ್ಟ. ಸಂಜೆ ಸೂರ್ಯ ಮುಳುಗ್ತಿದ್ದಂಗೆ ರಾತ್ರಿ 10 ಗಂಟೆ ಒಳಗೆ ಅವನೇನು ಬೇಕೆಲ್ಲ ಪೂಜೆ ಮಾಡಿ ಮಂತ್ರಗಿಂತರೆಲ್ಲ ಹಾಕಿ ಆ ಕೂದಲಿಗೆ, ಆ ಬಟ್ಟೆಗೆ, ಆ ಚಪ್ಪಲಿಗೆ, ಆ ಮಣ್ಣಿಗೂ ಏನು ತರಿಸಿರ್ತಾನಲ್ಲ ಅದಕ್ಕೆಲ್ಲ ಹಾಕ್ಬಿಟ್ಟು ಎಲ್ಲ ರಂಗ ಅಂತ ಹೇಳಿ ಪೂಜೆ ಮಾಡಿ ಮುಗಿಸ್ಬಿಡ್ತಾನೆ. ಅದಾದ ಮೇಲೆ ಯಾರಿಗೆ ಮಾಂತ್ರಿಕ ಮಾಡಿದ್ನೋ ಆ ವ್ಯಕ್ತಿಗೆ ಇದೆಲ್ಲ ಹೋಗಿ ಮನೆಗೆ ಕೂಗೋದು, ಗಲಾಟೆ ಮಾಡೋದು. ಸಂಜೆ 6 ಗಂಟೆಯಿಂದ 10-12 ಗಂಟೆ ಒಳಗೆ ಮನೇಲಿ ದೊಡ್ಡ ರಾಮಾಯಣ ಮಹಾಭಾರತ ನಡೆದೋಗುತ್ತೆ, ಕುರುಕ್ಷೇತ್ರವೇ ನಡೆದೋಗುತ್ತೆ, ಆ ಲೆವೆಲಿಗಿರುತ್ತೆ. ನಾವು ಯಾಕಾದ್ರೂ ಅದಕ್ಕೆ ಕೆಲವಷ್ಟು ಜನ ಮನೆಗೆ ಬರೋದಿಲ್ಲ, ಬೇರೆ ಎಲ್ಲೋ ಒಂದು ಕಡೆ ರೂಮ್ ಮಾಡ್ಕೊಂಡಿರ್ತಾರೆ, ಒಬ್ಬರು ಪತ್ರ ಬರೆದಿದ್ದಾರೆ ಮನೆಗೆ ಬರೋ ರೂಮ್ ಮಾಡ್ಕೊಂಡು ಎಲ್ಲೋ ಇದ್ದಾರೆ, ಬೆಳಗ್ಗೆ ಹೊತ್ತು ಬಂದು ಮಾತಾಡ್ಕೊಂಡು ಹೋಗ್ಬಿಡ್ತಾರೆ, ನಮ್ಗೆ ಡೌಟ್ ಇನ್ನೊಬ್ಳು ಮದುವೆ ಮಾಡ್ಕೊಂಡಿದ್ದಾರೆ ಏನೋ ಅಂತೇಳಿ. ಹೀಗೆ ಮನೇಲಿ ನಮಗೆಲ್ಲ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಕೆಲಸ ಇದೆ, ಬಿಸ್ನೆಸ್ ಮಾಡ್ತೀವಿ, ಚೆನ್ನಾಗಿ ದುಡಿತೀವಿ, ಎಲ್ಲ ಇದೆ, ಸ್ವಂತ ಮನೆ, ಸೈಟು ಎಲ್ಲ ಇದೆ. ಆದರೆ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಒಳಗೆ ಮನೇಲಂತೂ ದೊಡ್ಡ ರಂಥಗಳು ನಡೀತದೆ. ಆ ರಾದ್ಧಾಂತಗಳೆಲ್ಲ ನಡೆಯೋದಕ್ಕೆ ಏನೂ ನಿಮ್ಗೆ ಅರ್ಥವೇ ಆಗ್ತಿಲ್ಲ. ಬೆಳಗ್ಗೆ ಎಲ್ಲ ಚೆನ್ನಾಗಿರ್ತಾರೆ, ಮಧ್ಯಾಹ್ನ ಚೆನ್ನಾಗಿರ್ತಾರೆ, ಗಲಾಟೆ ರಾತ್ರಿ 12 ಗಂಟೆ ಒಳಗೆ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಡ್ತೀವಿ, ಮತ್ತೆ ಬೆಳಗ್ಗೆ ನಾವೆಲ್ಲ ಚೆನ್ನಾಗಿರ್ತೀವಿ. ಏನಿದೆಯೋ ಏನು ಗೊತ್ತಿಲ್ಲ, ಈ ಥರ ಆಗ್ತಿದೆ ಅಂತೇಳಿ ಭಾಳಷ್ಟು ಸಮಸ್ಯೆಗಳನ್ನು ಪತ್ರದಲ್ಲಿ ತಿಳಿಸಿದ್ದಾರೆ. ಇದನ್ನು ಡಾಕ್ಟರ್ ಹತ್ರ ಕೇಳಿದಾಗ ಸ್ಕೆಥಾಸ್ಕೋಪಲ್ಲಾಗಲಿ, ಆಗ ಸ್ಪೈಗೋನೋಮಾನೋಮೀಟ್ರಲ್ಲಾಗಲಿ, ಅಥವಾ MRI ಸ್ಕ್ಯಾನಿಂಗ್ ಆಗಲಿ, ಬ್ಲಡ್ ರಿಪೋರ್ಟಲ್ಲೇ ಆಗಲಿ, ECG ಆಗಲಿ, ಎಂಡೋಸ್ಕೋಪ್ ಮಾಡಿ ಯಾವುದರಲ್ಲೂ ಪತ್ತೆ ಹಚ್ಚೋಕ್ಕಾಗಲ್ಲ. ಬೆಳಗ್ಗೆ ಚೆನ್ನಾಗಿರ್ತೀರ, ಮಧ್ಯಾಹ್ನ ಚೆನ್ನಾಗಿದೆ, ರಾತ್ರಿ ಹಿಂಗೆ ಆಗ್ತಿರಂತೆ ಹೆಂಗೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ? ಹೋಗಿ ಉಚ್ಚಾತ್ಮ ಸೇರಿಕೊಳ್ಳಿ ಅಂತಾರೆ. ಅಲ್ಲೋದ್ರೆ ಮನೋವೈದ್ಯರು ಅವನ್ನ ಕೌನ್ಸಿಲಿಂಗ್ ಮಾಡ್ತಾರೆ. ಅವ್ರಲ್ಲಿ ಏನು ಪ್ರಾಬ್ಲಮೇ ಇಲ್ವಲ್ಲ, ಹಣಕ್ಕೆ ಕೊರತೆ ಇಲ್ಲ, ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ಯಾವುದಲ್ಲಿ ಕೊರತೆ ಇಲ್ಲ. ಬಟ್ ಆರರಿಂದ ರಾತ್ರಿ ಸಂಜೆ ಆರು ಆಯಿತು ಅಂದರೆ ರಾತ್ರಿ ಮಧ್ಯರಾತ್ರಿ 12 ಗಂಟೆ ತನಕ ಎಲ್ಲ ಥರ ರಂಪಗಳು ನಡೆದೋಗುತ್ತೆ. ಅಯ್ಯೋ ಇಷ್ಟೆಲ್ಲ ಇದು ನಮ್ಮ ನೆಮ್ಮದಿ ಇಲ್ವಲ್ಲ, ಆ ಶೆಡ್ಡಲ್ಲಿರೋರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಆ ಶೆಡ್ಡಲ್ಲಿರೋರು ಆರಾಮಾಗಿ ನಗ್ನಗ್ತ ಚೆನ್ನಾಗಿದ್ದಾರೆ, ಸೈಟ್ ಇಲ್ಲ ಅಂದ್ರೂ ಚೆನ್ನಾಗಿದ್ದಾರೆ, ಒಂದು ತೂಟ ಇಲ್ಲ ಅಂದ್ರೂ ಚೆನ್ನಾಗಿದ್ದಾರೆ, ಒಂದು ತುಂಡು ಬಟ್ಟೆ ಇಲ್ಲ ಅಂದ್ರೂ ಚೆನ್ನಾಗಿದ್ದಾರೆ. ಏನಿದು ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ನಾವು ಕಂಪೇರ್ ಮಾಡಿದಾಗ, ಒಂದು ಜಾತಕ ದೋಷ, ಇನ್ನೊಂದು ಮಾಟಮಂತ್ರ ಪ್ರಯೋಗ. ಇವೆರಡೇ. ಜಾತಕ ದೋಷಕ್ಕೆ ಧಾನ್ಯ ಅಂತೆ, ಯಾತ್ರೆ, ನದಿ ಸ್ನಾನ ಎಲ್ಲ ಪರಿಹಾರ ಮಾಡ್ಕೋಬೋದು. ನಮಗೆ ದುಡ್ಡಿಲ್ಲ ಯಾತ್ರೆಗೆ ಹೋಗೋಕ್ಕೆ, ನದಿ ಸ್ನಾನ ಮಾಡೋಕ್ಕೆ ದುಡ್ಡಿಲ್ಲ, ಪೂಜೆ ಯಜ್ಞ ಯಾಗಾದಿಗಳನ್ನು ಮಾಡ್ಸೋಕ್ಕೆ ನಮಗೆ ದುಡ್ಡಿಲ್ಲ, ಮತ್ತೇನು ಮಾಡಬೇಕು? ಈ ಗ್ರಹಗಳಿಗೂ ಶಾಂತಿ ಆಗಬೇಕು. ಒಂದು,
ಈಗಿನವರು ಏನು ಹೇಳ್ತಾರೆ ಇವೆಲ್ಲ ನೋಡಿಬಿಟ್ಟು ಮಾಟಮಂತ್ರ ಮಾಡಿಸ್ಬಿಟ್ಟಿದ್ರು ದೈವ ಸಾರ ಆಗುತ್ತೆ 1 ಲಕ್ಷ ಆಗುತ್ತೆ ಆ ಪೂಜೆ ಮಾಡ್ತೀನಿ 2 ದಿನ ಪೂಜೆ ಆಗುತ್ತೆ ಹಂಗೆ ಹಿಂಗೆ ಅಂತಲ್ಲ ಹೇಳಿ ಒಂದು ದೊಡ್ಡ ಲಿಸ್ಟ್ ಕೊಟ್ಬಿಟ್ಟು ದುಡ್ಡು ಕಿತ್ಕೋತಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರಿಗೆ ಪರಿಹಾರನೇ ಆಗ್ತಾ ಇಲ್ಲ ನೆಮ್ಮದಿ ಸಿಗ್ತಿಲ್ಲ ನೋಡಿ ಯಾರ ಮನನಲ್ಲಿ ಸಂಜೆ ಸೂರ್ಯ ಮುಳುಗ್ತಿದ್ದ ಹಾಗೆ ಮಧ್ಯರಾತ್ರಿ 12 ಗಂಟೆ ಒಳಗೆ ವಿಪರೀತವಾದ ಹೊಡೆದಾಟ ಬಡದಾಟ ರಕ್ತ ಕಾರುವಂಥ ಸಂದರ್ಭಗಳು ಸೃಷ್ಟಿಯಾಗುವಂಥದ್ದು ರಕ್ತ ಬೀಳುವಂಥದ್ದು ಮತ್ತು ಇದಕ್ಕಿದ್ದಾಗೆ ಶರೀರದಲ್ಲಿ ಚಳಿ ಜ್ವರ ಮತ್ತು ವಿಪರೀತ ಮೂತ್ರ ವಿಸರ್ಜನೆ ಎಲ್ಲ ಆಗುವಂಥದ್ದು ಸಂಜೆ ಆದಾಗಲೇ ಮನೆಯಲ್ಲಿ ವಿಪರೀತವಾದಂಥ ದೊಡ್ಡ ದುರಂತಗಳು ನಡೀತಿರ್ತದಲ್ಲ ಅಂಥ ಜಾಗದಲ್ಲಿ ಹುಣ್ಣಿಮೆ ಅಮಾಸ್ಯ ದಿವಸ ನಾ ತೋರಿಸುವಂಥ ಮುದ್ರಾಮಂತ್ರ ತಂತ್ರಗಳನ್ನು ಮಾಡಿದ್ದೆ ಆದರೆ ನಿಮ್ಗೆ ಯಾವುದೇ ರೀತಿ ಬಂಡವಾಳ ಇಲ್ಲದೇ ಆರಾಮಾಗಿ ಈ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೋಬೋದು ಅದು ಹೇಗೆಪ್ಪ ಅಂತಂದರೆ ನೋಡಿ ಎರಡಕ್ಕೇನಲ್ಲೂ ಪತಾಕಾಸ್ತ ತಗೊಳ್ಳಿ ಎರಡಲ್ಲೂ ಆಶ್ವದ ಇದಕ್ಕೆ ಅರ್ಧಚಂದ್ರ ಅಂತಾರೆ ಯಾವುದಕ್ಕೆ ಇದಕ್ಕೆ ಅರ್ಧಚಂದ್ರ ಇದು ಇದ್ರ ಮಧ್ಯದಲ್ಲಿ ಹಿಂಗೆ ಇನ್ನೊಂದು ಅರ್ಧಚಂದ್ರವನ್ನು ಹಿಂಗೆ ಇಡಬೇಕು ಹೀಗೆ ಹೀಗೆ ಇಟ್ಕೊಂಬಿಟ್ರೆ ಹೀಗೆ ಈ ಹೆಬ್ಬೆಟ್ಟು ಮೇಲಿರಬೇಕು ಲಾಕ್ ಮಾಡಬೇಕು ಹೀಗೆ ಒಂದು ಹಸ್ತನೋ ಇನ್ನೊಂದು ಹಸ್ತನೂ ಈ ರೀತಿ ಲಾಕ್ ಮಾಡಿಕೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಅಂಥ ಒಂದು ಮಂತ್ರವನ್ನು ಕಣ್ಮುಚ್ಕೊಂಡು ಹೇಳಬೇಕು ಓಂ ಶ್ರೀಂ ವೃಲ್ಲೇಖಾಯೈ ವಿದ್ಮಹೆ ಭುವನಾಯೈಶ್ಚ ಧೀಮಹಿ ತನ್ನ ಶಕ್ತಿ ಪ್ರಚೋದಯಾತ್ ಓಂ ಶ್ರೀಂ ವೃಲ್ಲೇಖಾಯೈ ವಿದ್ಮಹೆ ಭುವನಾಯೈಶ್ಚ ಧೀಮಹಿ ತನ್ನ ಶಕ್ತಿ ಪ್ರಚೋದಯಾತ್ ಓಂ ಶ್ರೀಂ ವೃಲ್ಲೇಖಾಯೈ ವಿದ್ಮಹೆ ಭುವನಾಯೈ ಚ ಧೀಮಹಿ ತನ್ನ ಶಕ್ತಿ ಪ್ರಚೋದಯಾತ್ ಅನ್ನೋ ಒಂದು ಮಂತ್ರವನ್ನು ಹೇಳಬೇಕು ಇದನ್ನು ಒಂದು ಅರ್ಧ ಗಂಟೆ ಹೇಳಬೇಕು ಅರ್ಧ ಗಂಟೆ ಈ ಜಪ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಚಂದ್ರ ಮತ್ತು ರಾಹು ಚಂದ್ರ ಮತ್ತು ಶನಿಗೂ ಶಾಂತಿ ಆಯಿತು ಇನ್ನೊಂದು ಸೂರ್ಯ ಮತ್ತು ಕೇತುಗಕ್ಕೂ ಈ ಮಂತ್ರದಿಂದ ಶಾಂತಿಯಾಯಿತು ಇದು ಭುವನೇಶ್ವರಿ ಮಂತ್ರ ಅಂತೇಳಿ ಇದು ಭುವನೇಶ್ವರಿ ತಂತ್ರಸಾರದಲ್ಲಿ ಸಾಯಂಕಾಲ ಹೊತ್ತು ಗ್ರಹಗಳ ಕಾಟ ಜಾಸ್ತಿಯಾಗಿ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಕೊಡ್ತಿದ್ರೆ ಅಥವಾ ಬೇರೆಯವರು ನಮ್ಮ ಬಂಧು ಮಿತ್ರರು ಯಾರಾದರೂ ನಮಗೆ ಮಾಟ ಮಂತ್ರವನ್ನು ಸಂಜೆ ಕಾಲದಲ್ಲಿ ಸಾಯಂಕಾಲ ಹೊತ್ತು ಮಾಡಿಸಿದರೆ ಬೆಳಗ್ಗೆ ಟೈಮ್ ಇಲ್ಲ ಮಧ್ಯಾಹ್ನ ಟೈಮ್ ಸಂಜೆ ಹೊತ್ಬಿಟ್ಟು ಮಾಂತ್ರಿಕರ ಹತ್ರ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ಯಾವ ಮಾಂತ್ರಿಕ ಸಂಜೆ ಹೊತ್ತು ಪ್ರಯೋಗ ಮಾಡಿದರೆ ಆ ಮನೆಯಲ್ಲಿ ಸಂಜೆ ಈ ದೋಷಗಳೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಭುವನೇಶ್ವರಿ ತಂತ್ರಸಾರದಲ್ಲಿ ಈ ಒಂದು ಸಂದರ್ಭಕ್ಕೆ ಈ ಒಂದು ಮಂತ್ರ ಮತ್ತು ಮುದ್ರ ಇದು ಶನಿ ಮತ್ತು ಚಂದ್ರಕ್ಕೆ ಶಾಂತಿ ಆಯಿತು ಸೂರ್ಯ ಮತ್ತು ಕೇತುಗೆ ಶಾಂತಿ ಆಯಿತು ಮಾಟಮಂತ್ರ ಮಾಡಿಸಿಲ್ಲ ಅಂದ್ರೂ ಮಾಟಮಂತ್ರ ಮಾಡಿಸೇ ಬಿಟ್ಟಿದ್ದರೆ ಅದಕ್ಕೂ ಪರಿಹಾರ ಸಿಗ್ತಿದ್ದು ಅಲ್ಲಿಗೆ ಜಾತಕಕ್ಕೂ ಪರಿಹಾರ ಮಾಟಮಂತ್ರ ತಂತ್ರ ಆಗಿದ್ದರೂ ಕೂಡ ಪರಿಹಾರ ಸಿಗುವಂಥ ಒಂದು ವಿಶೇಷವಾದಂಥದ್ದು ಇದನ್ನು ಸಾಯಂಕಾಲ ಹೊತ್ತೇ ಹೇಳಬೇಕು ಯಾಕೆಂದರೆ ಸಾಯಂಕಾಲ ಹೊತ್ತೇ ಈ ದೋಷಗಳು ಮನೇಲಿ ಆಗೋದು ಶರೀರದಲ್ಲಿ ಮನಸ್ಸಿನಲ್ಲಿ ಆಗೋದು ಸಂಜೆ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಯಾಕೆ ಯಾವುದಕ್ಕೆ ಸಂಧ್ಯಾ ಕಾಲದಲ್ಲಿ ಸಾಯಂಕಾಲ ಹೊತ್ತೇ ಆಗ್ತದೆ ಮಾಂತ್ರಿಕ ಮಾಡಿರೋದೇ ಆ ಕರ್ಮ ಆ ಪೂಜೆ ಆ ಪ್ರಯೋಗ ಸಂಧ್ಯಾ ಕಾಲದಲ್ಲಿ ಸಾಯಂಕಾಲದಲ್ಲಿ ಆದ್ದರಿಂದ ಸಂಜೆ ಹೊತ್ತು ಬೆಳಗ್ಗೆ ಚೆನ್ನಾಗಿರ್ತೀವಿ ಮಧ್ಯಾಹ್ನವೂ ಚೆನ್ನಾಗಿರ್ತೀವಿ ಸಂಜೆ ಆಯಿತು ಅಂದರೆ ಕಲಾಶಕ್ತಿ ಅಮೃತ ಕಲಾಶಕ್ತಿ ಕುಗ್ಗೋಗ್ಬಿಡುತ್ತೆ ಹೀಗಾಗಿ ಇದನ್ನು ಸಂಜೆ ಹೊತ್ತು ಮಾಡಬೇಕು ಇದು ಮುದ್ರಾ ಮತ್ತು ಮಂತ್ರ ಆಯಿತು ತಂತ್ರ ಏನಪ್ಪ ಅಂತಂದರೆ ಒಂದು ತೆಂಗಿನಕಾಯಿ ಆ ತೆಂಗಿನಕಾಯಿ ಮೇಲೆ ಒಂದು ಕರ್ಪೂರ ಇಟ್ಬಿಟ್ಟು ಅಥವಾ ತುಪ್ಪದ ಬತ್ತಿ ಇಟ್ಬಿಟ್ಟು ಯಾರಿಗೆ ಈ ಥರ ದೋಷಗಳಿದೆಯೋ ಅವರಿಗೆ ಸಂಜೆ 6 ಗಂಟೆ ಮೇಲೆ ಮಧ್ಯರಾತ್ರಿ 12 ಗಂಟೆ ಒಳಗೆ ಊಟ ಮಾಡೋ ಅಥವಾ ಊಟಕ್ಕೆ ಮುಂಚೆನೋ ಈ ಮಂತ್ರ ಹೇಳ್ಕೊಂಡು 21 ಸಲ ತಲೆಯಿಂದ ಕೆಳಗೆ ಇಳಿ ತೆಗಿಬೇಕು ತೆಗೆದುಬಿಟ್ಟು ಆ ಕರ್ಪೂರ ಸುಡ್ತಿದ್ದಾಗೆ ಉರಿತಿದ್ದಾಗೆ ಅಥವಾ ದೀಪ ಬೆಳಗ್ತಿದ್ದಾಗೆ ಅದನ್ನು ತೊಗೊಂಡೋಗ್ಬಿಟ್ಟು ರಸ್ತೆಯಲ್ಲಿ ಹೋಗಿ ಅದನ್ನು ಚಚ್ಚಿಬಿಟ್ಟ ಅಂತಂದರೆ ಸಂಜೆ ಹೊತ್ತು ಮಾಡಿದಂಥ ಮಾಟಮಂತ್ರ ಪ್ರಯೋಗ ಮಾಡಿಸ್ದವ್ರಿಗೂ ಮತ್ತು ಮಾಂತ್ರಿಕನಿಗೂ ಇದು ಹೊಟ್ಟೋಗುತ್ತೆ ಅಷ್ಟು ವಿಶೇಷ ಅದರಿಂದ ಈ ಒಂದು ಮಂತ್ರ ಬೆಳಗ್ಗೆ ಹೇಳೋಂಗಿಲ್ಲ ಮಧ್ಯಾಹ್ನ ಹೇಳೋಂಗಿಲ್ಲ ಸಾಯಂಕಾಲ ಹೇಳಬೇಕು ಈ ಮಂತ್ರನ ಓಂ ಶ್ರೀ ವೃಲ್ಲೇಖಾಯೈ ವಿದ್ಮಹೆ ಭುವನಾಯೈ ಚ ಧೀಮಹಿ ತನ್ನ ಶಕ್ತಿ ಪ್ರಚೋದಯಾತ್ ಇಲ್ಲಿ ಶ್ರೀಮನ ಒಂದು ಮಂತ್ರ ಬಂತು ಶ್ರೀಮ್ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಬರೋದು ಇವಾಗ ಸಂಜೆ ಮುಸ್ಸಂಜೆ ಹೊತ್ತಲ್ಲಿ ಆಗ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಆಗುವಂಥ ಒಂದು ತೊಂದರೆಗಳನ್ನು ನಿವಾರಣೆ ಮಾಡಿ ನಮಗೆ ಒಂದು ಒಳ್ಳೆಯ
ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ ಕೊಡುವಂಥದ್ದು. ಇದು ಸಾಯಂಕಾಲ ಹೊತ್ತು ಹೇಳುವಂಥ ಗಾಯತ್ರಿ ಮಂತ್ರ ಭುವನೇಶ್ವರಿ ದೇವಿದು. ಇದು ಎಲ್ಲಿದೆ? ಭುವನೇಶ್ವರಿ ತಂತ್ರಸಾರದಲ್ಲಿ ಹೇಳ್ತಾರೆ. ಇದು ಸುಮಾರು ಒಂದು 1 ಲಕ್ಷ ವರ್ಷದಿಂದನೇ ಇರ್ಬೋದೇನೋ ಅನಿಸುತ್ತೆ. ಇದು ಅಷ್ಟು ವಿಶೇಷವಾದಂಥ ಮಂತ್ರ. ಇದನ್ನು ಸಂಧ್ಯಾಕಾಲದಲ್ಲಿ ಮಾಡಬೇಕು, ಇದನ್ನು ಮಾಡ್ತಾಯಿರಿ. ಎರಡನೇದು, ಸಾಯಂಕಾಲ ಹೊತ್ತೇ ನಿಮ್ಮ ಮನೆಯಲ್ಲಿ ಏನಾದ್ರು ಪ್ರಯಾಣ ಮಾಡಬೇಕು ಅಂತ ಬಂತು ಅಂತ ಇಟ್ಕೊಳ್ಳಿ. ಸಂಜೆ 6 ಗಂಟೆ ಮೇಲೆ ಮಧ್ಯರಾತ್ರಿ ಪ್ರಯಾಣ ಮಾಡ್ತೀವಿ ಅಂದರೆ ಒಂದು ನಿಂಬೆಣ್ಣೆಲ್ಲ ಇದು ಜಪ ಮಾಡಿಕೊಂಡು ಒಂದು ಕೈನಲ್ಲಿ ಇಟ್ಕೊಂಡು ಒಂದು 1/2 ಗಂಟೆ ಜಪ ಮಾಡಿ ಅದನ್ನು ಜೊತೆಲಿ ತೊಗೊಂಡು ಹೋಗ್ಬಿಟ್ರೆ ನಿಮಗೆ ಸಾಯಂಕಾಲ ಹೊತ್ತು ಸಂಜೆ 6 ಗಂಟೆ ಆದಮೇಲೆ ಅದಕ್ಕೆ ರಾತ್ರಿ ಮಧ್ಯರಾತ್ರಿ 12 ಗಂಟೆ ಒಳಗೆ ಆಕ್ಸಿಡೆಂಟ್ಸ್ ಆಗಲ್ಲ, ಅಥವಾ ಬೇರೆ ಕಳ್ಳತನ ಆಗಲ್ಲ, ದರೋಡೆ ಆಗಲ್ಲ, ಅಥವಾ ಕೊಲೆ ಮಾಡಲಿಕ್ಕೆ ಯಾರೂ ಬರೋದಿಲ್ಲ. ಈ ಗಾಯತ್ರಿ ಮಂತ್ರ ನಿಂಬೆಹಣ್ಣು ಮುಖಾಂತರ ನಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆದ್ದರಿಂದ ಈ ಒಂದು ವಿಶೇಷವಾದ ಜಂಬೂರ ಫಲ ಮತ್ತು ನಾರಿಕೇಲ ಪ್ರಯೋಗ ಅಂತ. ಜಂಬೂರ ಅಂದರೆ ನಿಂಬೆಹಣ್ಣು, ನಾರಿಕೇಲ ಅಂದರೆ ತೆಂಗಿನಕಾಯಿ. ಇವೆರಡು ಭಾಳ ವಿಶೇಷ. ಇದನ್ನು ಜಪ ಮಾಡಬೇಕು. ಈ ಭುವನೇಶ್ವರಿ ಯಾರಿಗೆ ಮಾಡಲಿಕ್ಕಾಗಲಿಲ್ವೋ ಅವರು ವರ್ಷಕ್ಕೊಂದು ಸಲ ಹೋಗಿ ಹಂಪೆನಲ್ಲಿ ಭುವನೇಶ್ವರಿ ದೇವಿ ಇದ್ದಾರೆ. ಕೃಷ್ಣದೇವರಾಯರು ಆರಾಧ್ಯ ದೇವತೆ. ಅದರಿಂದ ಆ ದೇವಿ ದರ್ಶನ ಮಾಡಿ ಅಭಿಷೇಕ ಮಾಡಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಹಂಪೆ ಒಳಗೆ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನದಲ್ಲಿ ಎಡಬದಿನಲ್ಲಿ ತಾಯಿ ಭುವನೇಶ್ವರಿ ದೇವಿ ಇದ್ದಾರೆ. ನಮಗೆ ಪ್ರತ್ಯಕ್ಷವಾಗಿ ನೋಡೋಕ್ಕಾಗಲಿಲ್ಲ ಅಂದ್ರೂ ವಿಗ್ರಹ ರೂಪದಲ್ಲಿ ಆಕೆ ದಿವ್ಯ ದರ್ಶನವನ್ನು ಹಂಪೆಗೆ ಹೋದರೆ ವಿರೂಪಾಕ್ಷ ಸ್ವಾಮಿ ಗರ್ಭಗುಡಿ ಪಕ್ಕದಲ್ಲಿ ಎಡಭಾಗದಲ್ಲಿ ಈ ದೇವಿಯನ್ನು ದರ್ಶನ ಮಾಡ್ಬೋದು. ಅದಾಗಲಿಲ್ಲ ಅಂದರೆ ಮಂತ್ರವನ್ನು ಜಪ ಮಾಡಬೇಕು ಮುದ್ರೆ ಮುಖೇನ, ಮತ್ತು ತಂತ್ರಗಳನ್ನು ಮಾಡಬೇಕು. ಇದಿಷ್ಟು ಮಾಡಿದ್ದೆ ಆದರೆ ಸಕಾಲಕ್ಕೆ ಆ ಸಂಧ್ಯಾಕಾಲದಲ್ಲಿ ಸಂಜೆ ಟೈಮ್ನಲ್ಲಿ ಮಾಡಿದಂಥ ಮಾಟಮಂತ್ರಗಳು ಕೂಡ ಮಾಡಿಸ್ದವನಿಗೆ ಬಂಡವಾಳ ಹಾಕಿ ಮಂತ್ರ ಮಾಟಮಂತ್ರ ಮಾಡಿಸ್ದವನಿಗೂ ಯಾವ ಮಾಂತ್ರಿಕ ಮಾಡಿಸಿದ್ನೋ ಅವನಿಗೂ ಕೂಡ ನಿಮ್ಮಲ್ಲಿ ಏನಾಗ್ತಿತ್ತೋ ಅದೆಲ್ಲ ಅವನಿಗಾಗಲಿಲ್ಲ ಅಂದರೂ ಆ ಮಾಂತ್ರಿಕನ ಹೆಂಡತಿ ಮಕ್ಕಳಿಗೆ ಇದು ಎಫೆಕ್ಟ್ ಹೊಟ್ಟೋಗುತ್ತೆ. ಅಷ್ಟು ವಿಶೇಷ ಈ ಭುವನೇಶ್ವರಿ ಗಾಯತ್ರಿ ಸಂಧ್ಯಾಕಾಲದ ಮಂತ್ರ. ಇದನ್ನು ಜಪ ಮಾಡಬೇಕು ಅಂಥೇಳಿ ನಮ್ಮ ಪೂರ್ವ ಋಷಿಗಳು, ಪೂರ್ವಿಕರು, ಪೂರ್ವಜರು ಇದ್ರ ಬಗ್ಗೆ ಭಾಳಷ್ಟು ರಿಸರ್ಚ್ ಮಾಡಿ ಇದಕ್ಕೆ ಯಾವ ಬಂಡವಾಳ ಹಾಕೋಂಗಿಲ್ಲ, ಯಾವ ಮೆಡಿಕಲ್ ಟೆಸ್ಟು ಬೇಡ, ಯಾವುದು ಬೇಡ. ಅದರಿಂದ ಸುಲಭವಾಗಿ ಬರೀ ಮಂತ್ರ ತಂತ್ರಗಳಿಂದ ಮುದ್ರೆಗಳಿಂದ ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಎರಡರಲ್ಲೂ ಕೂಡ ನಮ್ಮ ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡಿದ್ದೀವಿ. ಸಮಯ ಸಿಕ್ಕಿದಾಗ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಮಾಡಾದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ಹೊಸ ಎಪಿಸೋಡ್ಸ್ ಅಪ್ಲೋಡ್ ಮಾಡಿದಾಗ ಬರೋ ಇನ್ವಿಟೇಷನ್ಸ್ ನಿಮಗೆ ತಕ್ಷಣ ಬರುತ್ತೆ. ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು SSBK ಜ್ಞಾನೋದಯ ಅಂತೇಳಿ ಇನ್ನೊಂದು ಮ್ಯೂಸಿಕ್ ಚಾನಲ್ ಇದೆ, ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಾದ ಮಾತ್ರ ಕೇಳಿದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಕಡೆಯಿಂದ ಅವ್ರಿಗೂ ಒಂದು ಒಳ್ಳೇದು ಮಾಡಿ. ನಿಮಗೆ ಊಟ ಕೊಡೋಕ್ಕಾಗಲ್ಲ, ಬಟ್ಟೆ ಕೊಡೋಕ್ಕಾಗಲ್ಲ, ಮನೆ ಕೊಡೋಕ್ಕಾಗಲ್ಲ, ಏನು ಕೊಡೋಕ್ಕಾಗಲ್ಲ ಅಂದರೂ ಈ ಲಿಂಕನ್ನು ಅವ್ರಿಗೆ ಕಳಿಸಿ ಜೀವನದಲ್ಲಿ ಅವ್ರಿಗೆಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.